हेलो फ्रेंड्स, नहीं नोड़ता इदीरा इजी लाइफ विद सौम्य कन्नड। इवत ना निम्गोस्कर तंदिदीनि सोयाबीन चंक्स मत्तु कडले बेळेयिंद माडिरंथ रुचियाद साइड डिश रेसिपी। इदन्न पूरी जोते, चपाती जोते, रोटी जोते एल्ल सर्व माडबहुदु, तुंबाने रुचियागिरुत्ते। हागरे बन्नि वीडियो स्टार्ट माडोण। नानिल्लि अर्ध कप कडले बेळेयन्न सुमारु 3 4 गंटेगळ काल नेनेसिट्टिदे। नोडि साफ्ट आगिदे। ಈಗ ಇದರಲ್ಲಿ ಇರೋ ನೀರು ತಗೊಂಡಿದ್ದೀನಿ, ಹಾಗೂ ಸೋಯಾಬೀನ್ ಚಂಕ್ಸ್ ಇದನ್ನು 5 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟಿದೆ, ಆಮೇಲೆ ಇದನ್ನು ಸ್ಕ್ವೀಸ್ ಮಾಡ್ಕೊಂಡು ನೀರೆಲ್ಲ ತೆಕ್ಕೊಬಿಟ್ಟಿದ್ದೀನಿ। ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು 1/2 ಕಪ್ ಮೊಸರನ್ನು ಹಾಕೋತಾ ಇದ್ದೀನಿ। ಇದರ ಜೊತೆಗೆ ಕಾಳುಮೆಣಸು 1/2 ಚಮಚ, ಮತ್ತೆ ಚಕ್ಕೆ ಚೂರೇ ಚೂರು, ಯಾಲಕ್ಕಿ ಒಂದು, ಮತ್ತೆ ನಟ್ಮೆಗ್ಗು, ಇದು ಜಾಯಿಕಾಯಿ ಅಂತಾರಲ್ಲ ಅದು ಚೂರೇ ಚೂರು ಪೀಸು, ಚಿಕ್ಕ ಪೀಸು, 4 ಲವಂಗ, ಮತ್ತು ಶುಂಠಿ ಚೂರು, ಬೆಳ್ಳುಳ್ಳಿ 1-10 ಹಾಕ್ತಾ ಇದ್ದೀನಿ। ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದರದ್ದು ಫೈನ್ ಪೇಸ್ಟ್ ಮಾಡ್ಕೋಬೇಕು। ಪೇಸ್ಟ್ ರೆಡಿ ಇದೆ। ಈಗ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ। 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸೋಯಾಬೀನ್ ಚಂಕ್ಸ್ನ ಹಾಕೋತಾ ಇದ್ದೀನಿ। ಈಗ ಇದಕ್ಕೆ 1/2 ಟೀ ಸ್ಪೂನು ಅಚ್ಚಕಾರದ ಪುಡಿ, ಮತ್ತು ಅರಶಿನದ ಪುಡಿ 1/2 ಚಮಚ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು। ಇದರದ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು। 2 ನಿಮಿಷದಲ್ಲೇ ಇದು ಫ್ರೈ ಆಗಿಬಿಡುತ್ತೆ, ಮತ್ತು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಸ್ವಲ್ಪ ಸ್ವಲ್ಪ, ಫುಲ್ ಕ್ರಿಸ್ಪಿ ಆಗಲ್ಲ। ನೋಡಿ ಇದು ಫ್ರೈ ಆಗಿದೆ। ಈಗ ಇದನ್ನೆಲ್ಲ ಸಪ್ರೇಟ್ ಆಗಿ ಇಟ್ಕೋಬಿಡೋಣ। ಅದೇ ಬಾಣಲಿಗೆ ಮತ್ತೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ। ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1/2 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ। ಜೀರಿಗೆ ಎಲ್ಲ ಸಿಡಿದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 2 ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ। ಈ ಈರುಳ್ಳಿನ ಫ್ರೈ ಮಾಡ್ಕೋಬೇಕು। ಈರುಳ್ಳಿ ಫ್ರೈ ಆಗಿದೆ। ಈಗ ಇದಕ್ಕೆ ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ, ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅಚ್ಚಕಾರದ ಪುಡಿ 1 ಟೀ ಸ್ಪೂನು, ಹಾಗೂ ಅರಶಿನದ ಪುಡಿ 1/2 ಚಮಚ, ಜೀರಿಗೆ ಪುಡಿ 1/2 ಚಮಚ, ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ। ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕೀಗ। ಒಂದರಿಂದ 2 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು। ನೋಡಿ ಇದು ಫ್ರೈ ಆಗಿದೆ। ಈಗ ಇದಕ್ಕೆ 2 ಟೊಮೊಟೊ ಹಣ್ಣು ಈ ಥರ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ, ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ। ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಿದೆ। ಈಗ ಇದಕ್ಕೆ ನಾವು ಮೊಸರು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ, ಇದನ್ನು 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕು। ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ। ಈಗ ಇದಕ್ಕೆ ನೀರು ಸೇರಿಸ್ಕೋಬೇಕು। ನೀರು ಒಂದೇ ಸಲ ಜಾಸ್ತಿ ಹಾಕೋಬಾರ್ದು, ಇದು ಡ್ರೈ ಡಿಶ್ಶು ಇದು ಸ್ವಲ್ಪ, ಅದಕ್ಕೆ ಈಗ ನಾನು ಇದಕ್ಕೆ 1/2 ಇಂದ 3/4 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ। ಈಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಕಡಲೆಬೇಳೆ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ, ಬೇಗ ಬೆಂದೋಗುತ್ತೆ, ಯಾಕಂದರೆ ಇದನ್ನ ನಾವು ತುಂಬ ಚೆನ್ನಾಗಿ ನೆನೆಸಿಟ್ಟಿದ್ವಿ ಕಡಲೆಬೇಳೆನ। ನೋಡಿ ತುಂಬ ಬೇಗನೆ ಸಾಫ್ಟ್ ಆಗಿದೆ। ಈಗ ಇದಕ್ಕೆ ಸೋಯಾ ಚಂಕ್ಸ್ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ। ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಚೆಕ್ ಮಾಡ್ಕೊಳ್ಳಿ, ಒಂದ್ಸಲ ಉಪ್ಪು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೀರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ। ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಮುಚ್ಚಿಬಿಟ್ಟು ನಾವು ಕುಕ್ ಮಾಡಬೇಕಾಗುತ್ತೆ। ಮತ್ತೆ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 3-4 ನಿಮಿಷ ಕುಕ್ ಮಾಡ್ಕೋಬೇಕು। ಇದು ರೆಡಿ ಇದೆ। ಟೆಕ್ಸ್ಚರ್ ಹಿಂಗೆ ಇರುತ್ತೆ ಇದು, ಇದು ಸೈಡ್ ಡಿಶ್ಶು, ಸ್ವಲ್ಪ ಡ್ರೈ ಡ್ರೈ ಇರುತ್ತೆ। ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ। ರುಚಿಯಾದ ಸೋಯಾಬೀನ್ ಚಂಕ್ಸ್ ಹಾಗೂ ಕಡಲೆಬೇಳೆ ರೆಸಿಪಿ ರೆಡಿಯಾಗಿದೆ। ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಪೂರಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ।
थैंक यू फॉर वॉचिंग।